ಸರಿ ಕೃಚಿ ಕೃಚಿ ಇನ್ನು ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸೋದಾದ್ರೆ ಕೃಚಿ ವೃಶ್ಚಿಕ ರಾಶಿಯಲ್ಲಿ ಜಸ್ ಅಂತವರು ಯಾರೇ ಇದ್ರು ಕೂಡ ಅವರಿಗೆ ಅರ್ಧಾಷ್ಟಮ ಅಂತ ಹೇಳ್ತೀವಿ. ಅರ್ಧಾಷ್ಟಮ ಶನಿ ಅಂತಂದರೆ ಚತುರ್ಥ ಭಾವ ಸುಖಸ್ಥಾನ ಅಂತ ಹೇಳ್ತೀವಿ, ಸುಖಭಂಗ ಆಗುವಂಥ ಯುಗ. ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅವ್ರಿಗೆ ರಾಜಕೀಯದಲ್ಲಿ ಇದ್ದರೆ ಅವ್ರಿಗೆ ಭಾಳ ತೊಂದರೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿಯಲ್ಲಿ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ರಾಜಕೀಯದಲ್ಲಿ ಭಾಳ ಜಾಗ್ರತೆ ವಹಿಸಬೇಕು, ಕಾನೂನಾತ್ಮಕವಾಗಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಆಸ್ತಿ ವಿಚಾರದಲ್ಲೂ ಕೂಡ ಕಾನೂನು ತೊಂದರೆ ಬರುವ ಸಾಧ್ಯತೆಗಳಿರುತ್ತೆ, ಅದನ್ನು ಕೂಡ ಭಾಳ ಜಾಗ್ರತೆ ವಹಿಸಬೇಕು. ತಾಯಿಯ ಆರೋಗ್ಯ ಮತ್ತು ಮನೆ ಕಟ್ಟುವಂಥದ್ದಂತ ಏನಾದರೂ ಇದ್ದರೆ ಅದರಲ್ಲೂ ಸ್ವಲ್ಪ ತೊಂದರೆ, ಆರ್ಥಿಕ ಸಮಸ್ಯೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಸಾಮಾನ್ಯವಾಗಿ ಶನಿ ಚತುರ್ಥ ಭಾವದಲ್ಲಿ ಸುಖಭಂಗ ಆಗ್ಬೋದು ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ. ಹಾಗಾಗಿ ಅವ್ರು ಯಾವುದೇ ಒಂದು ಯೋಚನೆ ಮಾಡುವಾಗ, ಯಾವುದೇ ಒಂದು ಕಮಿಟ್ಮೆಂಟ್ ಮಾಡುವಾಗ, ಸಾಲ ಮಾಡುವಾಗ, ತೆಗೆದುಕೊಳ್ಳುವಾಗ, ಸಿರುಟಿ ಹಾಕುವಾಗ ಎಲ್ಲ ಯೋಚನೆ ಮಾಡಬೇಕು, ಇಲ್ಲ ಹಾಕದೇ ಇರೋದು ಮಾಡದೇ ಇರೋದು ಒಳ್ಳೆಯದು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಈ ಒಂದು ವೃಶ್ಚಿಕ ರಾಶಿಯಲ್ಲಿ ಜರಿಸ್ತಕ್ಕಂಥ ವ್ಯಕ್ತಿಗಳೇ ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ಅದು ಹತ್ತಿರಲಿರ್ತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಆರಾಧನೆ ಮಾಡೋದು, ಅಂದರೆ ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರಿಂದ ಅವ್ರಿಗೆ ದೋಷ ಪರಿಹಾರ ಆಗ್ತದೆ.